ಕೇಂದ್ರ ಸರ್ಕಾರದ ಆಯುಷ್ಮಾನ್ ಭಾರತ ಯೋಜನೆಗೆ ರಾಜ್ಯದಲ್ಲಿ ಉತ್ತಮ ಪ್ರತಿಕ್ರಿಯೆ ವ್ಯಕ್ತವಾಗುತ್ತಿದೆ. ಸಾಂಸ್ಕೃತಿಕ ನಗರಿ ಮೈಸೂರಿನಲ್ಲಿ ಯೋಜನೆಯ ಫಲಾನುಭವಿಗಳಾಗಲು ಜನತೆ ಅತ್ಯುತ್ಸಾಹ ತೋರುತ್ತಿದ್ದಾರೆ. ಮೈಸೂರು ಒನ್ ಕೇಂದ್ರದಲ್ಲಿ ಜನತೆ ಸರತಿ ಸಾಲಿನಲ್ಲಿ ನಿಂತು ಕೇಂದ್ರ ಸರ್ಕಾರದ ಆಯುಷ್ಮಾನ್ ಯೋಜನೆಯ ಆರೋಗ್ಯ ಕರ್ನಾಟಕ ಕಾರ್ಡ್ ಪಡೆಯುತ್ತಿರುವುದು ಸಾಮಾನ್ಯವಾಗಿದೆ. ಮೈಸೂರು ನಗರದಲ್ಲಿ 6 ಮೈಸೂರು ಒನ್ ಕೇಂದ್ರಗಳಿದ್ದು ಪ್ರತಿಯೊಂದು ಕೇಂದ್ರದಲ್ಲೂ ಪ್ರತಿನಿತ್ಯ 100 ರಿಂದ 120 ಕಾರ್ಡ್ಗಳನ್ನು ಫಲಾನುಭವಿಗಳಿಗೆ ನೀಡಲಾಗುತ್ತಿದೆ. ಈ ಕುರಿತು ಮೈಸೂರು ಒನ್ ಕೇಂದ್ರದ ಸಂಯೋಜಕ ಮಂಜುನಾಥ್, ಆಯುಷ್ಮಾನ್ ಭಾರತ ಯೋಜನೆಯ ಕಾರ್ಡ್ನಿಂದ ಯಾವುದೇ ಆಸ್ಪತ್ರೆಯಲ್ಲಿ 5 ಲಕ್ಷ ರೂಪಾಯಿವರೆಗೆ ಚಿಕಿತ್ಸೆ ಪಡೆಯಬಹುದು. ಆರೋ ಸೆಂಟರ್ಗಳಲ್ಲಿ ಸೊ ಆರೋ ಸೆಂಟರ್ಗಳಲ್ಲಿ ಒಂದು ಸೆಂಟರಲ್ಲಿ ದಿನಕ್ಕೆ 120 ಕಾರ್ಡ್ ಹಂಗೆ ಸೊ ದಿನಕ್ಕೆ ಒಂದು 700 ರಿಂದ 800 ಕಾರ್ಡ್ನ ವಿತರಣೆ ಮಾಡ್ತಾ ಇದ್ದೀವಿ. ಸೊ BPL ಕಾರ್ಡ್, ಆಧಾರ್ ಕಾರ್ಡ್ ಇದ್ರೆ ಸಾಕು, ಈ ಬೆನಿಫಿಟ್ಸ್ನ ತಗೋಬೋದು. ಸೊ ಈಚ್ ಕಾರ್ಡ್ಗೆ 35 ರೂಪಾಯಿ ಇದನ್ನು ಕಾಸ್ಟ್ ಮಾಡ್ತಾ ಇದ್ವಿ. ಬಟ್ ಈ ಇಂಡಿವಿಜುವಲ್ ಆಗಿ ತಗೋಬೇಕು. ಒಂದು ಫ್ಯಾಮಿಲಿ ರೇಷನ್ ಕಾರ್ಡ್ ಇದ್ರೆ ಆ ಫ್ಯಾಮಿಲಿ ಅವ್ರಿಗೆಲ್ಲ ಇಂಡಿವಿಜುವಲ್ ಆಗಿ ತಗೋಬೇಕು ಕಾರ್ಡ್ನ. ಬಟ್ ಈ ತಗೊಂಡ್ರೆ 5 ಲಕ್ಷವರೆಗೂ ಬೆನಿಫಿಟ್ಸ್ ತಗೋಬೋದು. ಅಪ್ಟು ಫಲಾನುಭವಿ ಕಾಂತರಾಜು ಆಯುಷ್ಮಾನ್ ಯೋಜನೆಯಿಂದ ಬಡವರಿಗೆ ತುಂಬಾ ಅನುಕೂಲವಾಗಲಿದೆ ಎನ್ನುತ್ತಾರೆ. ಒಂದು ಆಯುಷ್ಮಾನ್ ಕಾರ್ಡ್ ಏನ್ ಮಾಡಿದ್ದಾರೆ, ಒಂದು 5 ಲಕ್ಷದವರೆಗೂ ಅದು ಇದಾಗುತ್ತೆ, ಕ್ಲೈಮ್ ಆಗುತ್ತೆ. ಯಾವುದೇ ರೀತಿಯಾಗಲಿ ಈ ಗೌರ್ಮೆಂಟ್ ಸರ್ಕಾರಿಂದ ಯಾವುದೇ ಹಾಸ್ಪಿಟಲ್ ಆಗುತ್ತೆ. ಅದು ಒಳ್ಳೆ ರೀತಿಯ ಮಾಡಿದ್ದಾರೆ, ಇನ್ನೊರ್ಗು ಯಾರು ಆ ತರ ಮಾಡಿರ್ಲಿಲ್ಲ. ಇದನ್ನ ಬಹಳ ಒಳ್ಳೆ ರೀತಿ ಮಾಡಿದ್ದಾರೆ. ನಮ್ಗೆ ಇದು ಮೋದಿ ಅವರು ಮಾಡಿಕೊಟ್ಟಿದ್ದಾರೆ. ನಗರ ನಿವಾಸಿ ಕಿರಣ್, ಪ್ರಧಾನಿ ನರೇಂದ್ರ ಮೋದಿ ಅವರ ಈ ಯೋಜನೆಯಿಂದ ತಮಗೆ ಮತ್ತು ತಮ್ಮ ಕುಟುಂಬಕ್ಕೆ ಅನುಕೂಲವಾಗಲಿದೆ. ಅನುಕೂಲ ಆಯ್ತಿದೆ, ಹಂಗೆ ಬೇರೆಯವ್ರಿಗೆಲ್ಲರಿಗೂ ಅನುಕೂಲ ಆಗಲಿ, ಎಲ್ಲರೂ ಬೇಗ ಬೇಗ ಬಂದು ಮಾಡಿಸ್ಕೊಳ್ಳಿ ಅಂತ ಹೇಳಿ.